ಆರಂಭದ ಕೇಂದ್ರ ಬಿಂದುಗಳು ಹಾಗೂ ಈಗಾಗಲೇ ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ತಮ್ಮ ವಿಶಿಷ್ಟವಾದಂಥ ವ್ಯಕ್ತಿತ್ವ ಹಾಗೂ ಕನ್ನಡ ಪ್ರೇಮದಿಂದ ಪರಿಚಿತರು ಜನಪ್ರಿಯರು ಆಗಿರ್ತಕ್ಕಂಥ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಕಣ್ಣನ್ ಮಾಮ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಹಾಗೂ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ವೆಂಕಟರಾಜ್ ಅವರೇ ಚಾಮರಾಜನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಗೂ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ವಿನಯ್ ಅವರೇ ಇಮೋದ್ ಗೋಪಾಲಸ್ವಾಮಿ ಬೆಟ್ಟದ ಪ್ರಧಾನ ಅರ್ಚಕರಾದಂಥ ಸನ್ಮಾನ್ಯ ಶ್ರೀ ಗೋಪಿ ಅವರೇ ಅಪರ ಜಿಲ್ಲಾಧಿಕಾರಿಗಳಾದಂಥ ಆನಂದ್ ರವರೇ ತಹಶೀಲ್ದಾರಾದಂಥ ಚಿದಾನಂದ ರವರೇ ನಮ್ಮ ಚಾಮರಾಜೇಶ್ವರ ದೇವಾಲಯದ ಅರ್ಚಕರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯ ಎಲ್ಲ ಧಾರ್ಮಿಕ ಇಲಾಖೆಗೆ ಒಳಪಟ್ಟಂತಹ ಮುಜರಾ ಇಲಾಖೆಗೆ ಒಳಪಟ್ಟಂತ ಎಲ್ಲ ಗೌರವಾನ್ವಿತ ಅರ್ಚಕ ಬಂಧುಗಳೇ ವಿವಿಧ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಎಲ್ಲದಕ್ಕಿಂತ ವಿಶೇಷವಾಗಿ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಶುದ್ಧ ಕನ್ನಡ ಮನಸ್ಸುಗಳೇ ಇಂಥದ್ದು ಒಂದು ದಿನ ಬರಬಹುದು ಎಂಬ ನಿರೀಕ್ಷೆ ನನ್ನಲ್ಲಿ ಆ ದಿನಗಳಲ್ಲಿ ಇರಲಿಲ್ಲ ಹೀಗೆ ಜಿಲ್ಲಾಧಿಕಾರಿಯಾಗಿ ಬಂದ ನಂತರದಲ್ಲಿ ಹಿಮೋದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಾನು ಭೇಟಿ ನೀಡಿದ್ದೆ ಪ್ರಧಾನ ಅರ್ಚಕರಾದಂತಹ ಗೋಪಿಯವರು ಬಹಳ ಅಚ್ಚುಕಟ್ಟಾಗಿ ಅವತ್ತು ದೇವರ ದರ್ಶನವನ್ನ ಮಾಡಿಸಿದ್ರು ಬಹಳ ಅಚ್ಚುಕಟ್ಟಾಗಿ ಅವರು ಸ್ತೋತ್ರವನ್ನ ಪಠಿಸಿದ್ರು ಅವರು ಹೇಳ್ತಾ ಬರುವಾಗ ನನಗೆ ಕೆಲವು ಬೇರೆ ಬೇರೆ ಭಾಷೆಗಳ ಸಂಪರ್ಕ ಇದ್ದದ್ರಿಂದ ಅವರು ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ನಂತರ ತೆಲುಗುನಲ್ಲಿ ತಮಿಳಿನಲ್ಲಿ ಹೇಳ್ಕೊಂಡು ಬಂದ್ರು ಎಲ್ಲ ಮುಗಿದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳ್ಕೊಂತು ಮುಗಿಸ್ಕೊಂಡು ಬಂದ ಮೇಲೆ ನಾನು ಅರ್ಚಕರು ಕೇಳಿದೆ ನೀವು ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ನೀವು ದೇವರನ್ನ ಸ್ತುತಿ ಮಾಡಿದ್ರಿ ಹೌದು ಅಂದರು ಕನ್ನಡ ಭಾಷೆಯಲ್ಲಿ ಇರಲಿಲ್ಲ ಅಲ್ವಾ ಅಂತ ಕೇಳಿದೆ ಯಾಕೆಂದ್ರೆ ನನಗೆ ಐ ವಾಸ್ ನಾಟ್ ಶ್ಯೂರ್ ಹೌದು ಇರಲಿಲ್ಲ ಅಂತೇಳಿ ನನ್ನ ಒಂದು ಉಪ ಪ್ರಶ್ನೆ ಏನಾಗಿತ್ತು ಅಂದರೆ ಕನ್ನಡದಲ್ಲಿ ದೇವರ ಪೂಜೆ ಮಾಡಬಹುದೇ ಮಾಡೋದಾದ್ರೆ ಅದು ಸಾಧ್ಯವೇ ಅಂತ ನಾನು ಅವ್ರಿಗೆ ಕೇಳಿದೆ ಅವರು ಬಹಳ ತಕ್ಷಣಕ್ಕೆ ಅವರು ಬಹಳ ಖುಷಿ ಪಟ್ಟರು ಇಲ್ಲ ಇಲ್ಲ ಅದು ಹಿಂದಿನಿಂದ ಇಲ್ಲಿ ನಮ್ಮಲ್ಲಿ ಪದ್ಧತಿ ಬಂದ್ಬಿಟ್ಟಿದೆ ಯಾಕೆಂದ್ರೆ ಹಿಂದೆ ಕೂಡ ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದರಿಂದ ಮತ್ತೆ ಒಂದು ಸಾಂಪ್ರದಾಯಿಕವಾದಂತ ಹಿನ್ನೆಲೆಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅಂತೆ ಆಮೇಲೆ ನನಗೆ ಅನ್ನಿಸ್ತು ನಮ್ಮ ಜಿಲ್ಲೆನಲ್ಲಿ ಅದು ಇದು ಗಡಿನಾಡೆ ಜಿಲ್ಲೆ ಆಮೇಲೆ ಕರ್ನಾಟಕದಲ್ಲಿ ಇಷ್ಟು ವರ್ಷಗಳಲ್ಲಿ ಕೂಡ ನಾವು ದೇವಸ್ಥಾನಕ್ಕೆ ದಿನನಿತ್ಯ ಹೋಗುವಂತ ಜನ ನಮ್ಮ ಸಮಸ್ಯೆಗಳನ್ನ ಕಷ್ಟಗಳನ್ನ ದೇವರ ಮುಂದೆ ಹೇಳ್ಕೊಳ್ಳೋ ಜನ ನಾವು ಅಂತ ಸಂದರ್ಭದಲ್ಲಿ ನಮ್ಮ ಒಳಿತಿಗಾಗಿ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವರತ್ರ ನಮಗಾಗಿ ಪ್ರಾರ್ಥನೆ ಮಾಡುವ ನೀವುಗಳು ಏನ್ ಪ್ರಾರ್ಥನೆ ಮಾಡ್ತಿರಲ್ಲ ಅದು ಕೂಡ ನಮ್ಗೆ ಗೊತ್ತಾದ್ರೆ ಪ್ರಾಯಶಃ ನಮಗೆ ನಿಮ್ಮ ಬಗ್ಗೆ ಇರುವ ಗೌರವ ಮತ್ತಷ್ಟು ಜಾಸ್ತಿ ಆಗ್ತದೆ ಆ ನಂತರ ನಾನು ಒಂದು ಪ್ರಯತ್ನ ಮಾಡಿ ಯಾಕೆ ನಾವು ಇದನ್ನ ಒಂದು ನಮ್ಮ ಅರ್ಚಕರುಗಳ ಜೊತೆಯಲ್ಲಿ ಮಾತಾಡಬಾರ್ದು ಅಂತ ಒಂದು ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿ ಕೇಳಿದೆ ಆಗ್ಲೇ ಅವರು ನಮಗೆ ಹಿರೇಮಗಳೂರು ಕಣ್ಣನವ್ರ ಬಗ್ಗೆ ಕೂಡ ಹೇಳಿದ್ರು ಕಣ್ಣನ್ ಮಾಮ ನಮ್ಗೆ ಎಲ್ರಿಗೂ ಪರಿಚಯ ಇದ್ರು ಯಾಕೆಂದ್ರೆ ಅವ್ರು ಗೊತ್ತಿಲ್ಲದಿರೋರು ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆರಟಿಯ ಕಾರ್ಯಕ್ರಮದ ಮೂಲಕ ಕನ್ನಡದ ಸರಿಜೇನನ್ನ ನಮ್ಮೆಲ್ಲರಿಗೂ ಇವತ್ತಿನವರೆಗೂ ಉಣಬಡಿಸ್ತಾ ಇರೋರು ಆಗ ನನಗೆ ಈ ಒಂದು ವಿಚಾರ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಂಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನನಗೆ ಮೊದಲು ಅಭಿನಂದನೆ ಸಲ್ಲಿಸಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಬಹಳ ಒಳ್ಳೆ ಆಲೋಚನೆ ಮಾಡಿದ್ದೀರಿ ನೀವು ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ ಯಾಕಂದ್ರೆ ನಾವು ಸುಮ್ ಸುಮ್ನೆ ಹೇಳ್ಬಿಡೋದಲ್ಲ ಅದೊಂದು ಕಾರ್ಯಗತ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಬರೀ ನೀವು ಮಾಡ್ರಿ ಅಂತ ಆದೇಶ ಹೊರಡಿಸೋದು ದೊಡ್ಡದಲ್ಲ ಆದ್ರೆ ಅದನ್ನು ಮಾಡ್ಲಿಕ್ಕೆ ಏನಾದ್ರು ಸಾಧಕ ಬಾಧಕಗಳೇನಿದೆ ನಾವು ಯಾವ ರೀತಿ ಅವರಿಗೆ ಸಹಾಯ ಮಾಡಬಹುದು ಸಂಪ್ರದಾಯವನ್ನ ನಾವು ಉಳಿಸಿಕೊಂಡು ನಮ್ಮ ಸಂಸ್ಕೃತ ಭಾಷೆಯನ್ನು ಕೂಡ ಉಳಿಸಿಕೊಂಡು ಈಗ ಏನೆಲ್ಲ ನಾವು ಇದ್ದೀವೋ ಅದರ ಜೊತೆಯಲ್ಲಿ ಕೂಡ ಕನ್ನಡದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗದಾದ್ರೆ ಯಾತಕ್ಕೆ ನಾವು ಇದನ್ನಲ್ಲೇ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಕಣ್ಣನ್ ಮಾಮ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ಒಂದಷ್ಟು ಮಾರ್ಗದರ್ಶನ ಮಾಡಿಸಬಾರ್ದು ಅಂತ ಹೇಳಿದಾಗ ನಮ್ಮ ಉಸ್ತುವಾರಿ ಸಚಿವರು ನಾನು ಬರ್ತೀನಿ ಅಂತ ಹೇಳಿದ್ರು
ನಾನು ಹೇಳ್ತಾರೋ ಭವಿಷ್ಯದ್ದು ಫೆಬ್ರವರಿ ತಿಂಗಳದು ಮಾರ್ಚ್ ತಿಂಗಳದು ನಮ್ಮ ಕೊರೋನಾಗಿಂತ ಮುಂಚಿತವಾದ್ದು. ಮೊನ್ನೆ ಕೂಡ ಅವ್ರು ಒಪ್ಪಿಕೊಂಡ್ರು ಇವತ್ತು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ಕಾರ್ಯ ಬಾಹುಳ್ಯದಿಂದ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಇದಾದ್ಮೇಲೆ ನನಗೆ ನಿಡುಮಾಮಿಡಿ ಸ್ವಾಮೀಜಿಗಳು ಒಂದ್ಸಾರಿ ಫೋನ್ ಮಾಡಿ ಕೇಳಿದ್ರು, ವೀರಭದ್ರ ಚನ್ನಮಲ್ಲ ಅತ್ತಾರ್ಜುನ ಸ್ವಾಮೀಜಿಯವರು 1956 ಅವರ ಗುರುಗಳಾಗಿದ್ದಂತ ಶ್ರೀ ಜಜನಿ ಸ್ವಾಮೀಜಿಗಳು ಶಿವಪೂಜಾ ವಿಧಿ ಅಂತಕ್ಕಂತ ಒಂದು ಸಣ್ಣ ಕೈಪಿಡಿಯನ್ನ ಅವರು ಪ್ರಕಟಣೆ ಮಾಡಿದ್ರು, ಅದನ್ನ ನನಗೆ ಕಳಿಸ್ಕೊಟ್ರು. ನೀವು ಓದಿ, ಇದು ಕನ್ನಡದಲ್ಲಿ ಶಿವನನ್ನ ಹೇಗೆ ಅರ್ಚನೆ ಮಾಡಬಹುದು, ಆತನನ್ನ ಹೇಗೆ ಒಲಿಸ್ಕೋಬಹುದು, 1956 ಬರೆದಿದ್ದಾರೆ ಅಂತ ಕಳಿಸ್ಕೊಟ್ರು. ಅದು ನಾನು ಓದ್ದೆ. ನಾನು ಓದ್ದಾಗ ನನಗೆ ಅದ್ರಿಗೆ ಸಂಸ್ಕೃತನೂ ಇದೆ, ಕನ್ನಡನೂ ಇದೆ, ಸಂಸ್ಕೃತ ಭಾವಾರ್ಥವೂ ಇದೆ, ಮತ್ತೆ ಕನ್ನಡವನ್ನ ಕನ್ನಡೀಕರಿಸಿದಾಗ ಅದು ಇನ್ನೂ ಎಷ್ಟು ಚೆಂದ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಅದನ್ನ ಈಗ 2006 ನಿಡುಮಾಮಿಡಿ ಸ್ವಾಮೀಜಿಗಳು ಅದನ್ನ ರೀಪ್ರಿಂಟ್ ಮಾಡಿಸಿದ್ರು. ರೀಪ್ರಿಂಟ್ ಮಾಡಿಸಿ ನನಗೆ ಆ ಪದ ಆ ಒಂದು ಪುಸ್ತಕವನ್ನು ಕೂಡ ಕಳಿಸ್ಕೊಟ್ರು. ಅಂದ್ರೆ ಈ ಒಂದು ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಹಿಂದಿನಿಂದ ಆಗ್ತಾ ಇದೆ. ಆದ್ರೆ ಗಟ್ಟಿಯಾದ ರೀತಿಯಲ್ಲಿ ಒಂದು ಸಂಕಲ್ಪವನ್ನ, ಒಂದು ದೃಢ ಸಂಕಲ್ಪವನ್ನ ನಾವು ಯಾತಕ್ಕೆ ಮಾಡಕ್ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಕ್ ಪ್ರಾರಂಭ ಮಾಡಿದ್ರ ಒಂದು ಪ್ರತಿಫಲವೇ ಇವತ್ತಿನ ಈ ಕಾರ್ಯಕ್ರಮ. ಇದರ ಅರ್ಥ ನಾವು ಸಂಪ್ರದಾಯಗಳನ್ನ ವಿರೋಧಿಸ್ತಾ ಇದ್ದೀವಿ ಅಂತಲ್ಲ. ನಾವು ಹಿಂದಿನಿಂದ ಆಗಮದಲ್ಲಿ ಮತ್ತು ನಮ್ಮ ಸಂಸ್ಕೃತ ಅಭ್ಯಾಸ ಮಾಡುವಾಗ ಸಾಮಾನ್ಯವಾಗಿ ಎಲ್ಲರೂ ಆ ಒಂದು ದಿಕ್ಕಿನಲ್ಲಿಯೇ ಒಂದು ಅಭ್ಯಾಸವನ್ನ ಮಾಡಿರ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಗಮನಿಸಿದಾಗ ಅದಕ್ಕೆ ಕನ್ನಡವೂ ಸೇರಿಕೊಂಡಿದ್ದೇ ಆದರೆ ಮತ್ತಷ್ಟು ಅರ್ಥಪೂರ್ಣವಾಗುತ್ತೆ. ಯಾಕೆಂದ್ರೆ ಬಹುಸಂಖ್ಯಾತರ ಒಳಿತಿಗಾಗಿ ನೀವು ಮಾಡ್ತಕ್ಕಂತ ಆ ಒಂದು ಪೂಜೆ ಅರ್ಚನೆ ಅಥವಾ ಆ ಒಂದು ವಿಧಿ ವಿಧಾನಗಳನ್ನ ಸರಳವಾದ ಕನ್ನಡದಲ್ಲಿ ಬೋಧನೆ ಮಾಡಲಿಕ್ಕೆ ಸಾಧ್ಯವಾಗದಾದ್ರೆ ಪ್ರಾಯಶ ಆ ಬೋಧನೆ ಅಥವಾ ಆ ಪ್ರಾರ್ಥನೆ ಕೇವಲ ಕರ್ಣಗಳಿಗೆ ಮಾತ್ರವಲ್ಲ, ಹೃದಯಕ್ಕೆ ಮಾತ್ರವಲ್ಲ, ಆತ್ಮಕ್ಕೆ ನೇರವಾಗಿ ಸ್ಪಂದಿಸ್ತದೆ ಅನ್ನತಕ್ಕಂಥದ್ದು ನನ್ನ ಮೂಲಭೂತವಾದಂತ ಒಂದು ನಂಬಿಕೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮ ಆನಂದ್ ಅವ್ರ ಮೂಲಕ ನಮ್ಮ ADC ಅಲ್ಲಿ ಕುಮಾರ್ ಅವರು ADC ಆಗಿದ್ದ, ಅವ್ರ ಹಿಂದೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಕೇಳ್ಕೊಂಡ ಪಾಪ ಕಷ್ಟ ಆಯ್ತು ಅವ್ರಿಗೆ ಬರ್ಲಿಕ್ಕೆ, ಅದಕ್ಕೆ ನಿನ್ನೆನೆ ಬಂದಿದ್ದಾರೆ. ಅವ್ರು ಎಂತ ದೊಡ್ಡತನ, ಅವರ ನಾವು ಅನುಭವಿಗಳು ಅಂತ ಹೇಳೋದಲ್ಲ, ನಾನು ಗಮನಿಸಿದವರಲ್ಲಿ ನನಗಿರುವ ಸಂಪರ್ಕದಲ್ಲಿ ನಾನು ನೋಡಿದಾಗ ಅನುಭಾವಿಗಳು ಕಣ್ಣನ್ ಮಾಮ. ಕನ್ನಡದ ಬಗ್ಗೆ ಅವ್ರಿಗೆ ಬರೀ ಪ್ರೇಮ ಮಾತ್ರ ಅಲ್ಲ, ಕನ್ನಡದ ಬಗ್ಗೆ ಅವ್ರಿಗಿರ್ತಕ್ಕಂಥದ್ದು ಕೇವಲ ಪಾಂಡಿತ್ಯ ಮಾತ್ರವಲ್ಲ, ಅವ್ರಿಗಿರ್ತಕ್ಕಂಥದ್ದು ಮಮಕಾರ, ಅವ್ರಿಗಿರ್ತಕ್ಕಂಥದ್ದು ಅಂತಃಕರಣದ ಪ್ರೀತಿ. ಯಾರಿಗೆ ಆ ಭಾಷೆಯ ಮೇಲೆ ಬರೀ ಹಿಡಿತ ಮಾತ್ರ ಅಲ್ಲ, ಅಂತಃಕರಣ ಇರ್ತದೋ ಅಂಥವರು ಮಾತ್ರ ಆ ಭಾಷೆಯನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ಯಬಲ್ಲರು. ಅದನ್ನಲ್ಲೂ ಧಾರ್ಮಿಕ ಕ್ಷೇತ್ರದಲ್ಲಿ ಕನ್ನಡ ಭಾಷೆಯನ್ನ ಪ್ರಯೋಗಿಸೋದು ಮತ್ತು ಜನಗಳಿಗೆ ಅರ್ಥವಾಗುವ ಹಾಗೆ ಮನಮಿಡಿಯುವ ಹಾಗೆ ಮನ ಮುಟ್ಟುವ ಹಾಗೆ ಹೇಳೋದಿದೆಯಲ್ಲ, ಅದು ಎಲ್ಲರಿಗೂ ಮಾತ್ರ ಸಾಧ್ಯ ಇಲ್ಲ. ಪ್ರಾಯಶಃ ಇವತ್ತು ನಮಗೆಲ್ರಿಗೂ ನಿಜಕ್ಕೂ ಬಹಳ ಒಂದು ಸುಯೋಗ ಅಂತ ಅನ್ಸುತ್ತೆ, ಇದು ಭಾಗ್ಯ. ನನ್ನ ಕಚೇರಿಗೆ ಬರ್ತಾ ಇದ್ದಂಗೆನೆ ಅವರು ಬಹಳ ಸಂತೋಷನ ಪಟ್ಟು ನಿಮ್ಮ ನೋಡ್ಬೇಕು ಅಂತ ಬಂದೆ ಅಂತ. ತಪ್ಪೋದು, ನಾವು ಅವರ ನಿರೀಕ್ಷೆಯಲ್ಲಿದ್ದು ನಾವು ಅವರಿಗಾಗಿ ಅವರ ಒಂದು ಮಾತುಗಳಿಗಾಗಿ ಮತ್ತು ಅವರು ನಮಗೆ ತಿಳಿಸ್ಕೊಡ್ಬೋದಾದಂತ ಈ ಧಾರ್ಮಿಕ ಶ್ರದ್ಧೆ ಮತ್ತು ಆ ಒಂದು ಮಾರ್ಗಸೂಚಿಗೋಸ್ಕರವಾಗಿ ಸೂತ್ರಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ಮಾನ್ಯ ಕಣ್ಣನ್ ಮಾಮ ಅವರ ಗಮನಕ್ಕೆ ತರೋದೇನಂದ್ರೆ, ತಾವು ಇದೇ ಮೊದಲನೇ ಬಾರಿ ನಮ್ಮ ಚಾಮರಾಜನಗರಕ್ಕೆ ಬರ್ತಾ ಇದ್ದೀರಿ. ಚಾಮರಾಜನಗರದ ಜನ ಅತ್ಯಂತ ಮುಗ್ಧರು, ಅಷ್ಟು ಮಾತ್ರ ಅಲ್ಲ ಪ್ರಬುದ್ಧರು ಕೂಡ. ಅವರು ಇಡೀ ದೇಶದಲ್ಲಿಯೇ ಕೊರೋನಾ ವಿರುದ್ಧವನ್ನ ಅತ್ಯಂತ ದೃಢ ಸಂಕಲ್ಪದಿಂದ ಹೋರಾಟವನ್ನ ಮಾಡಿ ರಾಷ್ಟ್ರದ ಗಮನವನ್ನೇ ಸೆಳೆದಂತ ಪ್ರಬುದ್ಧ ಮನಸ್ಸುಗಳಂದ್ರೆ ನಮ್ಮ ಚಾಮರಾಜನಗರ. ಯಾವುದೇ ಒಳ್ಳೆ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿದಾಗ ಜಿಲ್ಲಾ ಆಡಳಿತ ಜನರಲ್ಲಿ ಟೊಂಕ ಕಟ್ಟಿ ನಿಂತವರು ನಮ್ಮ ಚಾಮರಾಜನಗರದ ಜಿಲ್ಲೆಯ ಜನ. ನಿಜ, ನಮ್ಮಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ನಮ್ಮಲ್ಲಿ ಇನ್ನೂ ಸಾಕ್ಷರತೆ ಪೂರ್ಣ ಪ್ರಮಾಣದಲ್ಲಿಲ್ಲ, ಇಲ್ಲಿ ಬೆಳವಣಿಗೆ ಅಷ್ಟು ಮಟ್ಟಿಗೆ ಆಗಿಲ್ಲ. ಆದರೆ ನನ್ನ ಪ್ರಕಾರ ಚಾಮರಾಜನಗರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆಗಳಲ್ಲಿ ಒಂದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಜಿಲ್ಲಾ ಆಡಳಿತ ಮತ್ತು ಮುಜರಾಯಿ ಇಲಾಖೆಯ ವತಿಯಿಂದ ನಾವು ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳಿರಬಹುದು, ಹಲವಾರು ಪ್ರಶ್ನೆಗಳಿರಬಹುದು. ದಯಮಾಡಿ ಅರ್ಚಕ ಬಂಧುಗಳು ತಾವು
ಎಲ್ಲರ ಹಿತವನ್ನ ಬಯಸ್ತಕ್ಕಂಥವ್ರು ಪುರೋಹಿತರು. ಅದು ಬಹಳ ಚೆನ್ನಾಗಿ ಹೇಳಿದ್ರು, ಪುರದ ಹಿತವನ್ನ ಬಯಸುವವರು ಪುರೋಹಿತರು, ಸರ್ವ ಜನರ ಹಿತವನ್ನ ಬಯಸುವವರು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಾಗ ಅಲ್ಲಿ ನೀವು ಕೂಡ ಇರ್ಬೇಕು, ಅಲ್ಲಿ ನೀವು ಇದ್ದುಕೊಂಡು ಮಾಡಬೇಕು. ಸೊ ಹಾಗಾಗಿ ಇಂತಹ ಒಂದು ಉನ್ನತವಾದ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿದಾಗ ಒಂದಷ್ಟು ಸಣ್ಣ ಸಣ್ಣ ಸಮಸ್ಯೆಗಳಿರಬಹುದು, ಒಂದಷ್ಟು ಸಣ್ಣ ಸಣ್ಣ ಸಂಶಯಗಳಿರಬಹುದು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಇದು ಏನ್ ತೊಂದರೆಗಳಾಗುತ್ತೆ ಹೇಗೆ ಅನ್ನೋದು ನನಗೂ ಗೊತ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಬಂದಲ್ಲೇ ನನಗೆ ಈ ಟಿಪ್ಪಣಿ ಕೂಡ ಕೊಟ್ಟರು. ನಾನು ಇವರು ಬರೋದು ಪೂರ್ವದಲ್ಲಿ ನೋಡ್ತಾ ಕೂತಿದ್ದೆ. ಅಂದ್ರೆ ಬರೀ ನಾವು ಮಾತಾಡಿ ಹೊರಟೋಗೋದು ಅಷ್ಟೇ ಇಲ್ಲ, ನಿಮ್ಗೆ ಒಂದಷ್ಟು ಲಿಟ್ರೇಚರ್ ಕೂಡ ಕೊಟ್ರೆ ಅದು ಇಟ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಮುಕ್ತವಾಗಿ ಒಂದಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಕಣ್ಣನ್ ಮಾಮ ಅವರು ಅದನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದೇ ನನ್ನ ಪ್ರಕಾರ ಬಹಳ ವಿಶೇಷ ಮತ್ತು ಹೆಮ್ಮೆ. ಆ ಕಾರಣದಿಂದ ಮತ್ತೊಮ್ಮೆ ಜಿಲ್ಲಾ ಆಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶ್ರೀ ಕಣ್ಣನ್ ಮಾಮ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಅಭಿನಂದನೆಗಳನ್ನ ತಿಳಿಸಿ ಈ ಒಂದು ವೇದಿಕೆಯನ್ನ ನಾನು ಅವರಿಗೆ ಬಿಟ್ಕೊಡ್ಲಿಕ್ಕೆ ಬಯಸ್ತೇನೆ.